ಶ್ರಾವಣ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಹದಿನೆಂಟರ ಜಪ ಓಂ ಮಾರುತಿಯೇ ನಮಃ ಓಂ ಮಾರುತಿಯೇ ನಮಃ ಓಂ ಮಾರುತಿಯೇ ನಮಃ ನಾವು ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಏನೇನನ್ನ ಮಾಡಬಹುದು ಅನ್ನುವ ವಿಷಯಗಳನ್ನ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ವಿ ಅದನ್ನು ನಾನು ಮುಂದುವರಿಸ್ತಾ ಶ್ರೀ ದೀಪಲಕ್ಷ್ಮಿ ಸ್ತೋತ್ರ ಹೇಳೋದು ಜ್ಯೋತಿಲಕ್ಷ್ಮಿ ಪೂಜೆ ಮಾಡೋದು ಒಳ್ಳೆಯದು ಅಂತ ಹೇಳಲಾಗತ್ತೆ ಈ ಜ್ಯೋತಿಲಕ್ಷ್ಮಿ ಪೂಜೆಯನ್ನ ಪ್ರತಿದಿನ ಸಂಜೆ ಗೋಧುಳಿ ಸಮಯದಲ್ಲಿ ಮಾಡಬೇಕು ಲಕ್ಷ್ಮಿಯ ಫೋಟೋ ಮುಂದೆ ದೀಪ ಹಚ್ಚಿ ಸ್ತೋತ್ರವನ್ನ ಪಟ್ಸೋದು ನಮಸ್ಕಾರ ಮಾಡೋದು ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಸಿಗತ್ತೆ ಅಂತ ಹೇಳಲಾಗತ್ತೆ ಇನ್ನು ಪೂಜೆ ಹೇಗಪ್ಪ ಮಾಡಬೇಕು ಅಂದ್ರೆ ದೇವರ ಮುಂದೆ ಅಷ್ಟದಳ ಪದ್ಮ ಬರೆಯೋದು ರಂಗೋಲೆ ಬ ಬರೆಯೋದು ಅದ್ರ ಮೇಲೊಂದು ಮಣೆ ಹಾಕೋದು ಅದ್ರ ಮೇಲೂ ಕೂಡ ಅಷ್ಟದಳ ಪದ್ಮ ರಂಗೋಲೆಯನ್ನ ಹಾಕೋದು ಆ ಮಣೆಯ ಮೇಲೆ ದೀಪಸ್ತಂಭವನ್ನ ಇರಿಸಬೇಕು ದೀಪಸ್ತಂಭ ಹೇಗಿರ್ಬೇಕು ಅಂದ್ರೆ ಐದು ಬತ್ತಿ ಇರುವಂತ ದೀಪವನ್ನ ತಗೋಬೇಕು ಆ ದೀಪಕ್ಕೆ ಎಣ್ಣೆಯನ್ನ ಹಾಕಿ ಐದು ಮೂಲೆಯಲ್ಲೂ ಒಂದು ಬತ್ತಿಯನ್ನು ಇಟ್ಟು ಎಣ್ಣೆ ಹಾಕಿ ಆ ದೀಪಸ್ತಂಭಕ್ಕೆ ಅರ್ಶನ ಕುಂಕುಮ ಬ ಅಕ್ಷತೆ ಗಂಧ ನೈವೇದ್ಯ ಮಂಗಳಾರ್ತಿ ಎಲ್ಲವನ್ನ ಮಾಡೋದು ದೀಪದ ಮೇಲೆ ಹೂವು ಅಕ್ಷತೆ ಹಾಕಿ ನಮಸ್ಕಾರ ಮಾಡಬೇಕು ಪೂಜಿಸಿದ ಒಂದು ಜ್ಯೋತಿಯನ್ನ ಲಕ್ಷ್ಮೀ ನಾರಾಯಣ ಅಂತ ಭಾವಿಸ್ಕೊಂಡು ಜ್ಯೋತಿ ಲಕ್ಷ್ಮಿ ಸ್ತೋತ್ರವನ್ನ ದೀಪ ಲಕ್ಷ್ಮಿ ಸ್ತೋತ್ರವನ್ನ ಪಠನೆ ಮಾಡಬೇಕು ಅದಾದ ನಂತರ ನಾಲ್ಕರಿಂದ ಐದು ಬಾರಿ ಪ್ರದಕ್ಷಿಣೆಯನ್ನ ಮಾಡೋದು ಮಾಡಿದ ನಂತರದಲ್ಲಿ ದೀಪದ ಎದುರು ಕುತ್ಕೊಂಡು ನಮ್ಮ ಮನಸ್ಸಲ್ಲಿ ಏನ್ ಕೋರಿಕೆ ಇದೆ ಅದನ್ನ ನೆನೆಸ್ಕೊಂಡು ಎರಡು ನಿಮಿಷ ದೀಪವನ್ನೇ ತದೇಕ ದೃಷ್ಟಿಯಿಂದ ನೋಡ್ಬೇಕು ಮತ್ತೆ ಕಣ್ಮುಚ್ಕೊಂಡು ನಮಸ್ಕಾರ ಮಾಡಬೇಕು ಇದನ್ನ ಪ್ರತಿದಿನ ಸಂಜೆ ಹೊತ್ತು ಮಾಡೋದು ಅಥವಾ ಶುಕ್ರವಾರದ ದಿನ ಮಾಡಬಹುದು ಇಲ್ಲ ಶ್ರಾವಣ ಮಾಸದ ಒಂದು ತಿಂಗಳು ಪೂರ್ತಿ ಕೂಡ ಮಾಡಬಹುದು ಇದು ಮಾಡಿದ್ರೆ ಏನಪ್ಪ ಉಪಯೋಗ ಅಂದರೆ ಈ ಪೂಜೆಯನ್ನು ಮಾಡಿದ್ರೆ ಕನ್ಯರಿಗೆ ವಿವಾಹ ಪ್ರಾಪ್ತಿಯಾಗುತ್ತೆ ಸುಮಂಗಲಿಗೆ ಸೌಭಾಗ್ಯ ಸಿಗುತ್ತೆ ಸಂತಾನ ಸಿರಿ ಅಷ್ಟೈಶ್ವರ್ಯ ಧನ ಧಾನ್ಯ ಪದವಿ ಯಶಸ್ಸು ಭೋಗಗಳು ಅಂದರೆ ಎಲ್ಲ ಲೌಕಿಕ ವಸ್ತುಗಳು ಸಿಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳಲಾಗತ್ತೆ ಇದು ಜ್ಯೋತಿ ಲಕ್ಷ್ಮಿ ಒಂದು ಪೂಜೆಯನ್ನ ಮಾಡುವಂತ ವಿಧಾನ ಹೇಳ್ಕೊಟ್ಟಿದ್ದೀನಿ ಇನ್ನು ದೀಪಲಕ್ಷ್ಮಿ ಸ್ತೋತ್ರ ಅಂತ ಸಿಗತ್ತೆ ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗತ್ತೆ ಆ ದೀಪಲಕ್ಷ್ಮಿ ಸ್ತೋತ್ರವನ್ನು ಕೂಡ ಹೇಳ್ಕೋಬಹುದು ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ತಪ್ಪದೆ ಸಿಗತ್ತೆ ಲೋಕ ಸಮಸ್ತ ಸುಖಿನೋ ಭವಂತು